ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರವಾಂಗ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ವಿದ್ಯಾರ್ಥಿಗಳ ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕಂತೇಳಿ ಇವತ್ತು ಮನವಿಯನ್ನ ಕೊಡ್ಲಿಕ್ಕಂತ ಬಂದಿದ್ವಿ. ಇವತ್ತು ಏನು ಅನೇಕ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನ ಘೋಷಣೆ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳು ಅನೇಕ ವಿಶ್ವವಿದ್ಯಾಲಯಗಳು ಇವತ್ತು ಘೋಷಣೆ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿಂದ ಬೆಳಗಾವಿಗೆ ಬರ್ತಾ ಇದ್ದಾರೆ. ಅವರು ಪಿಸಿಎಂ ಹಾಸ್ಟೆಲ್ಗಳಾಗಿರ್ಬೋದು ಆಧುನಿಕ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಾಗಿರ್ಬೋದು ಇನ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇಲ್ಲ. ಅನೇಕ ವಿದ್ಯಾರ್ಥಿಗಳು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ 100% ವ್ಯಾಕ್ಸಿನ್ ಅನ್ನ ಮಾಡ್ಬೇಕಂತೇಳಿ ವಿದ್ಯಾರ್ಥಿಗಳಿಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡ್ಬೇಕಂತೇಳಿ ಹೇಳಿದ್ದೇವೆ. ಅದೇ ರೀತಿಯಾಗಿ ಅವರಿಗೆ ಬಸ್ ಪಾಸಿನ ವ್ಯವಸ್ಥೆಯನ್ನು ಕೊಡ್ಬೇಕಂತ ಹೇಳಿದ್ರು. ಯಾಕಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಕಾಲೇಜು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ದುಡ್ಡು ಹಾಕಿ ಈಗಾಗಲೇ ಬಸ್ ಅಲ್ಲಿ ಟ್ರಾವೆಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಅವರು ಅವರಿಗೆ ಬಸ್ ಪಾಸ್ ಅನ್ನ ಕೊಡ್ಬೇಕಂತೇಳಿ ಈಗಾಗಲೇ ನಾವು ಕೇಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಮುಂದೆ ವರದ ಭಾಗವಾಗಿ ಅಂತಂದ್ರೆ ಇವತ್ತೇನು UGC ಗೈಡ್ಲೈನ್ ಬಂದಾವೆ, ಆ ಗೈಡ್ಲೈನ್ ಪ್ರಕಾರ ಅನೇಕ ವಿಶ್ವವಿದ್ಯಾಲಯಗಳು ನಡೆದುಕೊಳ್ತಾ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಉಂಟಾಗಿದೆ. ಅನೇಕ ಗೊಂದಲಗಳಿದ್ದಾವೆ, ಎಕ್ಸಾಮ್ ಅನ್ನ ನಡೆಸ್ತಾರೋ ಅಥವಾ ನಡೆಸೋದಿಲ್ಲೋ ಅಂತೇಳಿ ಅನ್ನುವಂಥದ್ದು ಅನೇಕ ವಿದ್ಯಾರ್ಥಿಗಳ ಗೊಂದಲ ತಿಳಿದಿದ್ದಾರೆ. ಆ ಗೊಂದಲವನ್ನು ಬಗೆಹರಿಸಬೇಕು. ಯಾಕಂದ್ರೆ ಈ ಕೊರೋನಾ ಎಂಬ ಮಹಾಮಾರಿಯ ಸಂದರ್ಭದಲ್ಲಿ ಅನೇಕ ಇಲಾಖೆಗಳಿಗೂ ಕೂಡ ಅತ್ಯಂತ ಒಂದು ಕಷ್ಟಕರವಾಗಿದೆ. ಬಟ್ ವಿದ್ಯಾರ್ಥಿಗಳು ಇವತ್ತು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ಅನೇಕ ಹೇಳಿಕೆಗಳನ್ನು ನೀಡೋದ್ರಿಂದ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ. ಅದಕ್ಕೆ ತಕ್ಷಣನೇ ಉನ್ನತ ಶಿಕ್ಷಣ ಸಚಿವರು ಮಧ್ಯವಹಿಸಬೇಕು. ಏನು ವಿದ್ಯಾರ್ಥಿಗಳ ತೊಂದರೆಯಲ್ಲಿದ್ದಾರೆ ಆ ತೊಂದರೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ಮುಂಬರುವಂತಹ ದಿನಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಪರಿಷತ್ತಿನಿಂದ ಅನೇಕ ಕಡೆ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು, ಅನೇಕ ಕಡೆ ಮುತ್ತಿಗೆಯನ್ನು ಹಾಕಬೇಕಾಗುತ್ತೆ ಅನ್ನುವಂಥದ್ದನ್ನು ಈ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿಕ್ಕೆ ಇಷ್ಟಪಡ್ತೇನೆ. ರೋಹಿತ್ ಉನ್ನಾ ಬದಿಮಾ, ABP ಬರ.